ಇಷ್ಟು ದಿನ ಕಷ್ಟದಲ್ಲಿದ್ವಿ, ಅದಕ್ಕೆ ಉಂಗುರಾಡಾಯ್ತಿದ್ವಿ. ಆದರೆ ಈಗ ದೇವಸ್ಥಾನಕ್ಕೆ ಬಂದಾಗಿಂದ ನನಗೆ ಅನಿಸ್ತಾ ಇದೆ ನಮ್ಮ ಒಳ್ಳೆ ಟೈಮ್ ಶುರುವಾಗ್ತಿದೆ ಅಂತ. ಏ ದೇವಸ್ಥಾನ ನಂದಿತ್ತವ್ರೆ, ಮೆಲ್ಲಿಗೆ ಮೆಲ್ಲಿಗೆ ನೀವು ಉಂಗುರ ಕದ್ದಿದ ವಿಚಾರ ನನಗೆ ಗೊತ್ತಾಗಿ ಎಲ್ಲರೂ ಅದನ್ನು ಹುಡುಕ್ತಿದ್ದ ಟೈಮ್ ನೋಡಿಕೊಂಡು ನಾನೇ ತಗೊಂಡೋಗಿ ಒಡವೆ ಪೆಟ್ಟಿಗೆ ಪಕ್ಕ ಇಟ್ಟೆ. ಈಗ ನನ್ನ ಕೈಯಲ್ಲಿರೋದು ಮಾವನ ಉಂಗುರ, ದೇವ್ರ ಮುಂದೆ ಇರೋದು ಅತ್ತೆದು. ವಾವಾ, ನಿಮ್ಮಿಂದ ಎಂಥ ಒಳ್ಳೆ ಕೆಲಸ ಆಯಿತು ನಂದಿತ್ತ ಅವರೇ. ಆದರೆ ಒಂದಂತೂ ನಿಜ, ರಾಮ್ ಅವ್ರಿಗೆ ಅತ್ತೆ ಉಂಗುರ ಸಿಕ್ಕಿದೆ ಅಂತಾದರೆ ಅತ್ತೆ ಇನ್ನೂ ಬದುಕಿದ್ದಾರೆ. ಸೂಚನೆ ಕೊಟ್ಟೆ ದೇವರೇ, ಇದು ಪಾರ್ವತಿ ಇನ್ನೂ ಬದುಕಿದ್ದಾಳೆ ಅನ್ನೋ ಸೂಚನೆಯಿಂದ ಅವರನ್ನ ಹುಡುಕಿ ನೀವು ದೊಡ್ಡ ಮನೆಗೆ ಕೆಟ್ಟದ್ ಮಾಡಬೇಕು ಅನ್ಕೊಂಡ್ರದನ್ನೆಲ್ಲ ನಾನ್ ತಡಿತೀನಿ. ಹೋಗಿ ಜವಾಬ್ದಾರಿ ಸೊಸೆಯಾಗಿ ಪೂಜೆ ಮೇಲೆ ಗಮನ ಕೊಡಿ. ನಾನು ಅವನ್ನ ನೋಡಂಗೆ ಮಾಡು, ಅವ್ನ ನೋಡಂಗೆ ಮಾಡಪ್ಪ. ಯಾಕಿಷ್ಟೊತ್ತು? ಅಯ್ಯೋ ನಮ್ಮರೆ, ಅದು ಹೊಸಿ ಕೆಲಸ ಇತ್ತು. ಓಂ ಹಿರಣ್ಯ ಪಾತ್ರ ಮದೋ ಪೂರ್ಣಂದದಾದೇ ನೋಡಿದ್ರ ಪೂಜೆ ಟೈಮಿಗೆ ಸರಿಯಾಗಿ ಬಂದೆ. ನಮ್ಮವರೇ ದೇವಸ್ಥಾನ ನಮ್ಮರೇ ಅಪ್ಪಯ್ಯ ಏಟ್ ಸಂದ ಕಾಣ್ತವ್ರಲ್ವಾ, ಅಮ್ಮ ಅಲ್ಲವರಲ್ಲ ಅವರಯ್ಯ ನಮ್ಮ ಅಪ್ಪಯ್ಯ. ಏಕದಾ ಬ್ರಹ್ಮಣೋಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ ಶ್ರೀರಾಮ ರಾಮ ರಾಮೇ.
ರಾಮೂರೇ ನಿಮಗೆ ಒಂದು ಸರ್ಪ್ರೈಸ್. ಏನೋ ಗೆಸ್ ಮಾಡಿ. ರಾಮೂರೇ ಆಮೆ ಕೋಬಿಟ್ಟು ಅಪ್ಪಯ್ಯನ ಮಾತಿಗೆ ತಾಡಿಸ್ಬಿಟ್ಟಿರ. ಯೋಚನೆ ಮಾಡಿ ರಾಮೂರೇ. ಹೇಗೆ ನೀ ಸರ್ಪ್ರೈಸ್ ಕೊಟ್ಟಂಗೆ ನಾನು ಕೊಟ್ಟೆ ಅಲ್ವಾ? ಅಲ್ಲ ನಮ್ಮರೇ, ನೀವೇ ಹೋಗ್ಬಿಟ್ಟು ಅಡ ಮಡಗಿದ್ನ ಬಿಡಿಸ್ಕೊ ಬಂದ್ರ. ಅಲ್ಲ ಆಟೋದು ಡೆಲ್ಲಿಂದ ಬಂತು, ಪಾಠ ಮಾಡಿದ್ನಲ್ಲ. ಸಾಹೇಬ್ರೆ, ದೇವ್ರ ಸನ್ನಿಧಿಲೇ ಉಂಗುರ ಧರಿಸ್ಕೊಳ್ಳಿ. ಪಾರ್ವತಮ್ಮನವ್ರ ಮದುವೆ ಆಗಿದ್ದ ಜಾಗ ಇದು, ಧರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಯಾಕೆ ಹಂಗೆ ನೋಡ್ತಾ ಇದ್ದೀರಿ? ಉಂಗುರ ನೀವು ಹಾಕತ್ತೀರಾ? ಅದಕ್ಕೇನಂತೆ ತಕೊಳ್ಳಿ. ಅಯ್ಯೋ, ಹ್ಞೂ, ತಕೊಳ್ಳಿ ತಕೊಳ್ಳಿ. ಇರ್ನೆ ಬನ್ನಿ, ಆಮೇಲೆ ಅಪ್ಪ ಏನೋ ಯಾರಾದ್ರೂ ನೋಡ್ಬಿಡ್ತಾರೆ. ಇರ್ನೆ ಬನ್ನಿ. ಅಣ್ಣ ಎಲ್ಲೋಗಿದ್ದೀರಾ? ಮಂಜ, ನಾವು ಹೊಂಟ್ವಿಕಲ್ಲ. ಹೌದಾ? ಕೈ ಬಂದ್ರಲ್ಲ. ಏ, ನೀವೆಲ್ಲಿಗೆ? ನೀನೆಲ್ಗೋ ಅಲ್ಲೇ. ಹಾಂ, ಲೇ ಅರ್ಥ ಮಾಡ್ಕೊಳ್ರಲ್ಲ. ಅಣ್ಣ ನೀನು ಮಸಿ ನಮ್ಮನ್ನೂ ಅರ್ಥ ಮಾಡ್ಕೋ. ನೀನು ಇಲ್ಲದೆ ನನ್ನಿಂದ ಊರಿನಾಗಿರೋಕೆ ಆಗಿಲ್ಲ. ನಾನು ನಿನ್ನ ಜೊತೆಗೆ ಬರ್ತೀನಿ ಅಟ್ಟೆಗೆ. ನನ್ನಿಂದ ಏನು ಕೇಮ ಆಯಿತು ನಾನು ಅದು ಮಾಡ್ಕೊಂಡಿರ್ತೀನಿ. ನೀವು ಊಟ ಹಾಕ್ನಿನ ಅಂದ್ರೆ ಪರವಾಗಿಲ್ಲ ಅಣ್ಣ, ನಾನು ನಿನ್ನ ಜೊತೆಗಿರ್ಬೇಕು ಅಟ್ಟೆ. ಲೇ ಮಂಜ, ನೀನು ನನ್ನ ಜೊತೆಗೆ ಬಂದ್ಬಿಟ್ರೆ ದೊಡ್ಡ ಮನೇನ, ಅಪ್ಪಯ್ಯನ್ನ, ಸಾರದವನ್ನ ಎಲ್ಲರೂ ನೋಡ್ಕೊಳ್ಳೋರು ಯಾರಲ್ಲ ನೋಡೋ. ನಾನಿಲ್ಲೇ ಪಕ್ಕದಲ್ಲೇ ಅವನಿ, ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ದಾಗ ಹಂಗೆ ಪುರ್ರ ಅಂತ ಆರ್ಕೊ ಬಂದ್ಬಿಡ್ತೀನಿ. ನೀನು ಊರಾಗೆ ಇರ್ಬೇಕಲ್ಲ, ಆದರೆ ನಿನ್ನ ತಮ್ಮಯ್ಯ ಅಂತೀನಿ. ಹೋಗ್ಬೇಕಾರೆ ಹಠ ಮಾಡಬೇಡ, ಆಮ್ಯಾಕೆ ನನಗೆ ತಡ್ಕೊಳಕ್ಕಾಗಿಲ್ಲ. ಹಿಂಗ್ಯಾಕೆ ಮಾಡ್ತೀರಾ ಮಣೋ? ಯಾರಿಗೂ ಕಣ್ಣು ಬದುಕಬೇಕು ಅಂತ ಏನು ನಿನ್ನ ಹಠ? ಈಗೇನು ಕೇಳಬೇಡಿ, ನಾನು ಇಲ್ಲಿಗೆ ಬಂದಿದ್ದ ದಿಸ್ಯ ನಿಮ್ಮನ್ನ ಬಿಟ್ಟು ದೊಡ್ಡ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು, ಹಂಗಂತ ಆಣೆ ಮಾಡಿ. ಏ, ಆಗಕ್ಕಿಲ್ಲ. ಲೇ, ನನ್ನ ಮಾತು ಕೇಳ್ತೀರೋ ಇಲ್ವೋ ಆಣೆ ಮಾಡಿ. ಕರ್ಮ ಪೂಜನೆ ಆಗಬಾರ್ದು ಅಂತ ನಾನು ಅನ್ಕೊಂಡಿದ್ರೆ ಆ ಟೀಚರ್ ಎಲ್ಲಿದ್ಲೋ ಏನು, ಇಲ್ಲಿಗೆ ಬಂದು ನಮ್ಮನ್ನೇ ದಡ್ಡನಾಗಿ ಮಾಡಿ ಹೊಟ್ಟೋದ್ಲು. ಇಲ್ಲ ಆಗಿದ್ದು ನಿನ್ನಿಂದ ಕರ್ಮ.
ಎಲ್ಲಿ ಹಾಳಾಗೋಗಿದ್ದಾಳೋ ಏನೋ, ಹೊಟ್ಟೋಗಿರ್ತಾಳೆ. ಈ ನಂದಿತ ಏನಾದರೂ ಮಾಡಬಹುದು ಅನ್ನೋ ಭಯದಲ್ಲೇ ಇಲ್ಲಿಂದ ಹೊಟ್ಟೋಗಿರ್ತಾಳೆ. ಸಣ್ಣ ಪುಟ್ಟ ಅಡಚಣೆ ನಡೆದ್ರು ಪೂಜೆ ನಿರ್ವಿಘ್ನವಾಗಿ ನಡೀತು. ನೀವು ಮನಸ್ಸಲ್ಲಿ ಅಂದ್ಕೊಂಡಿರೋ ಕಾರ್ಯ ಎಲ್ಲ ಎಲ್ಲ ನೆರವೇರುತ್ತೆ. ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಅಷ್ಟಾದರೆ ಸಾಕು ಗುರುಗಳೇ. ನಂದಿತ, ಯಾರನ್ನಮ್ಮ ನೋಡ್ತಾ ಇದೀಯಾ? ಅದು ನಿಮಗೋಸ್ಕರನೇ ಕಾಯ್ತಿದ್ದೆ ಮಾವ, ಬನ್ನಿ ಹೋಗೋಣ. ಸರ್ ಇದು ಇದು ನಮ್ಮ ರಾಮಂದಲ್ವಾ? ಸದಕ ಇದು ನಮ್ಮ ರಾಮಂದಲ್ವಾ? ಹೌದು ಸಾಹೇಬ್ರೆ, ಇದು ನಮ್ಮ ರಾಮಂದೇ. ಏ ಏನ್ರಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಯಾರಿಗೂ ಹೇಳಕ್ಕಿಲ್ಲ ಅಂತ ಆಣೆ ಮಾಡಿ. ಅಯ್ಯೋ, ನಾನು ಮರ್ತೆ ಹೋಗಿದ್ದೆ. ಏನಾಯ್ತರ ಮೋರೆ? ನಮ್ಮರೆ, ನಾನು ಕುಸ್ತಿಗೆ ಹೆಸರು ಬರೆದ್ಬಿಟ್ಟು ಬಂದಿವ್ನಿ. ಏನು? ಆದ್ರೆ ಅಪ್ಪಯ್ಯ ಇಲ್ಲಿಗೆ ಬರ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಯ್ಯೋ, ಮತ್ತೀಗ ಏನ್ ಮಾಡಿದ್ರ ಮೋರೆ? ಇನ್ನೇನ್ ಮಾಡೋದು, ಹೋಗ್ಬಿಟ್ಟು ಹೆಸರು ತೆಗೆಸ್ಬಿಟ್ಟು ಬರ್ತೀನಿ. ಅಣ್ಣ, ಏನು ಆಟ ಆಡ್ತಿದ್ಯಾ? ಪಂದ್ಯಕ್ಕೆ ಹೆಸರು ಕೊಟ್ಮೇಲೆ ತೆಗಿಸ್ಬಾರ್ದು, ನೀನೇ ಹೇಳ್ತಿರ್ತೀಯಾ? ಲೇ ದಡ್ಡ, ನಾನು ಅಕಾಡೆ ಕೇಳಿದ್ರೆ ಎಲ್ರಿಗೂ ಗೊತ್ತಾಯ್ತದೆ. ಗೊತ್ತಲ್ಲಿ ಬಾ. ಹ್ಞೂ, ಗೊತ್ತಲ್ಲಿ. ಹ್ಞೂ, ಗೊತ್ತಾಗ್ಲಿ ಗೊತ್ತಾಗ್ಲಿ. ಲೇ ಬಡ್ಡೆ ತವ, ನನ್ನ ಕಷ್ಟ ನನಗೆ. ನಮ್ಮರೆ, ನೀವು ಇಲ್ಲೇ ರೀ, ನಾನು ಹೋಗ್ಬಿಟ್ಟು ಹೆಸರು ತೆಗೆಸ್ಬಿಟ್ಟು ಬರ್ತೀನಿ. ಹಾಂ ಲೇ, ಇಲ್ಲೇ ಇರಲ್ಲ. ಅಣ್ಣ ಬೇಡ, ಅಣ್ಣ ರಾಮಣ್ಣ, ಅಣ್ಣ ರಾಮಂದೆ, ಇದು ಖಂಡಿತ ನಮ್ಮ ರಾಮಂದೆ. ಹೌದು ಸಾಹೇಬ್ರೆ, ಕಳೆದೋಗಿರೋ ಉಂಗ್ರ ಸಿಕ್ಕಿದಾಗ್ಲೇ ನಂಗೆ ಯಾಕೋ ರಾಮನ ಮೇಲೆ ಸಂಶಯ ಬಂತು. ನಮ್ಮ ರಾಮ ಇಲ್ಲೇ ಇಲ್ಲವನೇ ಅಂತ ನಂಗೆ ಅನ್ನಿಸ್ತೈತೆ. ಶಾರದಕ್ಕ, ಯಾಕೆ ಸುಮ್ಮನೆ ಮಾವನ ಮನ್ಸಿಗೆ ನೋವು ಮಾಡ್ತೀರಾ? ಅಲ್ಲ ಮಾವ, ಇಂಥ ಡಾಲರ್ನ ಅದೆಷ್ಟು ಜನ ಹಾಕೊಂಡಿರ್ತಾರೋ ಏನೋ, ದಾರ ಕಟ್ಟಾಗಿ ಇಲ್ಲಿ ಬಿದ್ದಿರುತ್ತೆ ಅಷ್ಟೇ. ಅಲ್ಲ ಮಾವ, ರಾಮ ಬಾವ ಈ ದೇವಸ್ಥಾನಕ್ಕೆ ಯಾಕೆ ಬರ್ತಾರೆ ಹೇಳಿ ಅಲ್ವೇನೆ? ಹ್ಞೂ ಹೌದು, ಬನ್ನಿ ಮಾವ, ನಾವಿನ್ ಹೊರಡೋಣ. ಲೇ ನಿಮ್ ವೇಸ್ತವ್ರು ಆಗ್ಲೇ ಹೊಂಟೋದ್ರು, ಹೋಗಿ ನೋಡಪ್ಪ. ಅಲ್ಲ ಅದು ರಂಗಣ್ಣ, ರಂಗಣ್ಣ ಅಣ್ಣ, ನಾನು ರಾಮ. ಏನ್ ರಾಮಣ್ಣ ವೇಷ ಆಯ್ತು? ಅಣ್ಣ ಅದಿರ್ಲಿ, ನಂಗೆ ಕುಸ್ತಿ ಆಡಕ್ಕೆ ಹಾಕಿಲ್ಲ.
ಮತ್ತೆ ಹಿಂಗೆಲ್ಲ ವೇಷ ಹಾಕೊಂಡು ಕುಸ್ತಿ ಆಡಕಾಯ್ತದ? ಹೋಗ್ ಬೇಗ ರೆಡಿ ಆಗಿ, ಮೊದಲನೇ ಕರೆ ಕರೆದಾಯ್ತು. ಅಣ್ಣಾವ್, ನಾನು ಕುಸ್ತಿ ಆಡಕ್ಕಾಗಿಲ್ಲ ಅಂದಿದ್ದು ಈ ವೇಷದಿಂದ ಅಲ್ಲ, ನಂಗೆ ಕುಸ್ತಿ ಆಡಕ್ಕೆ ಇಷ್ಟ ಇಲ್ಲ. ಏನು ಹ್ಞೂ ಅಣ್ಣ, ಅದಕ್ಕೆಯ ನನ್ನ ಹೆಸರು ಬಿರ್ನಿ ತೆಗ್ಸಾಕ್ಬಿಡಿ, ನಾನು ಕುಸ್ತಿ ಮಾಡೋಕ್ಕಿಲ್ಲ. ಏನು ಆಟ ಆಡ್ತಾ ಇದ್ದೀರಾ ಇವಾಗ? ಹೆಸರು ಹಂಗೆಲ್ಲ ತೆಗ್ಸಕ್ಕೆ ಹಾಕಿಲ್ಲ, ನನ್ನ ಮಾನ ಮರ್ಯಾದೆ ಎಲ್ಲ ಉಂಟಾಯ್ತದೆ. ಹೆಸರು ಮೊದಲನೇ ಕರೆ ಕೂಗ್ತಾವ್ರೆ, ನಡ್ರಿ ಬೇಗ. ಅಣ್ಣ ಇಲ್ಲ ಅಣ್ಣ, ನಾನು ತಮಾಷೆ ಮಾಡ್ತಿಲ್ಲ, ದಿಟ್ಟುವಲ್ಲಿ ಹೇಳ್ತೀನಿ, ನಂಗೆ ಕುಸ್ತಿ ಮಾಡೋಕ್ಕಾಗಿಲ್ಲ, ನಿಮ್ದು ಅಮ್ಮಯ್ಯ ಅಂತೀನಿ, ಹೆಸರು ತೆಗ್ಸಾಕ್ಬಿಡೋಣ ಪ್ಲೀಸ್ ಅಣ್ಣ. ಎಲ್ರಿಗೂ ಅರ್ಥ ಆಗೈತೆ ತಾನೇ, ಇವತ್ತು ಕುಸ್ತಿ ಆಕಾರದಲ್ಲಿ ಪಂದ್ಯ ಆಡಿ ಗೆದ್ದು ಪದಕ ಹೊಡ್ಕೊಂಡು ಹೋಗೋರು ಯಾವ ಗಳ್ಳಿ ಮನೆಯವರು? ಇದೇ ಉರ್ಪು, ಇದೇ ಹುಮ್ಮಸ್ಸು, ಪಂದ್ಯ ಮುಗಿಯೋ ಗಂಟ ನಿಮ್ಮಲ್ಲಿ ಹಿಂಗೇ ಇರಬೇಕು. ಏನೋ ಇನ್ನೊಂದು ಮುಖ್ಯವಾದ ವಿಷಯ, ಎಲ್ಲರ ಮನಸ್ಸಿನಲ್ಲೂ ಗೆಪ್ತಿ ಮಡಿಕಳಿ, ಪಂದ್ಯ ಮುಗಿಯೋ ಗಂಟ ಬೇರೆ ಗಳ್ಳಿ ಪೈಲ್ವಾನ್ರ ಹತ್ರ ಆಗಲಿ, ಪಂದ್ಯ ನೋಡೋಕೆ ಬರೋ ಜನರ ಹತ್ರ ಆಗಲಿ, ನೀವ್ಯಾರು ಮಾತಾಡಬಾರ್ದು. ಇಲ್ಲಿಗೆ ಬರೋ ಜನ ಜೂಜಾಡಕ್ಕೆ ಅಂತಾನೆ ಬರ್ತಾರೆ ಕೆಲವರು, ನಿಮ್ಮೆಲ್ರಿಗೂ ಬೆಲೆ ಕಟ್ತಾರೆ ಕಲ, ಹುಷಾರಾಗಿರ್ಬೇಕು. ಏನೋ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಏನಿರಬೇಕು, ಇವತ್ತು ನಾವು ಪಂದ್ಯ ಆಡಬೇಕು, ಗೆಲ್ಲಬೇಕು, ಪದಕ ಗೆದ್ಕೊಂಡು ಊರಿಗೆ ಹೋಗ್ಬೇಕು ಅನ್ನೋದು ಮಾತ್ರ ನಿಮ್ಮ ಮನಸ್ಸಿನಲ್ಲಿರಲಿ. ಒಂದು ನಿಮಿಷ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ, ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು. ಜೈ ಜೈ. ಬರ್ರಿ. Hey, Andrea!